ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ತುಂಬಾನೇ ಪ್ರೀತಿ ಮತ್ತೆ ವೆಲ್ ವಿಶಸ್ ಬರ್ತಿದೆ ಸೋಷಿಯಲ್ ಮೀಡಿಯಾ ಆಗಲಿ, ನಿಮ್ಗಳ ಮೆಸೇಜಸ್ ಆಗಲಿ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಕ್ಸ್ಪೀರಿಯನ್ಸ್ ಅಂತೂ ನನ್ಗೆ ಆಲ್ರೆಡಿ ನಾನು ಹೇಳಿದ ಹಾಗೆ ಮದರ್ಹುಡ್ ಅನ್ನೋದು ಒನ್ ಆಫ್ ದ ಬೆಸ್ಟ್ ರೋಲ್ಸ್ ಇನ್ ಮೈ ಲೈಫ್ ಅಂತ ನಾನು ಹೇಳ್ತಾ ಬಂದಿದ್ದೀನಿ. ಸೊ ಇದು ನನಗೆ ಸೆಕೆಂಡ್ ಆಪರ್ಚುನಿಟಿ. ತಿರ್ಗಾ ಎಲ್ಲ ಸ್ಮೂತಾಗಾಯಿತು. ಈ ಸಂದರ್ಭದಲ್ಲಿ ಐ ಹ್ಯಾವ್ ಟು ಮೆನ್ಷನ್ ಡಾಕ್ಟರ್ ಸ್ವರ್ಣಲತಾ, ಡಾಕ್ಟರ್ ಶ್ರೀನಾಥ್, ಬಿಕಾಸ್ ಇವ್ರ ಟೀಮ್ ಇಂದ ನನ್ನ ಈ ಪ್ರೆಗ್ನೆನ್ಸಿ ಆಗಲಿ ಎಲ್ಲ ತುಂಬ ಸ್ಮೂತಾಗಿ ವೆರಿ ಟೆನ್ಷನ್ ಫ್ರೀ ಆಗಿ ಎಷ್ಟು ಆರೋಗ್ಯವಾಗಿ ಎಲ್ಲ ಈ ಟೀಮ್ ಇಂದಾನೆ ಕಾರಣ. ಮಗನೇ ಅಂತೀರಿ ಅಂತ ಚಾನ್ಸ್ ಯಾರು ಬಿಡ್ತಾರೆ? ಹೆಸರು ಇನ್ನೂ ಇಟ್ಟಿಲ್ಲ ಇವಳಿಗ. ಓ ಇವಳಿಗ ಅವನ್ ಏನಿಲ್ಲ ಮಾಡಿಲ್ಲ. ಹೌದಲ್ವಮ್ಮ, ಅವಾಗ ಬಂದಾಗ್ಲೇ ಚಂದ, ಇಲ್ಲ ಅಂದ್ರೆ ಈ ಮಗು ನಿಮ್ಗೆ ಗೊತ್ತು ಆಗಲ್ಲ. ಇವನ್ಗೊಂದು ಆಗ್ಬಾರ್ದಲ್ವಾ? ನಂತರನೆ ಇಬ್ರು ನಂತರನೆ ಪಾಪ ನಮ್ ರಾಧಿಕಾಗ ಒಂಚೂರು ಏನಂತಾರೆ, ಅದೇ ಮೊನ್ನೆ ಇದು ಮಾಡ್ತಾ ಇದ್ರು, ನಾನ್ ಕಷ್ಟಪಟ್ಟು 9 ತಿಂಗಳು ನಾನ್ ಜನ್ಮ ಕೊಟ್ಟಿರೋದು, ಯಾರು ನಂತರ ಕಾಣಿಸ್ತಾ ಇಲ್ವಲ್ಲ, ಇಬ್ರು ನಿಂತರನೆ ಇದಾರೆ. ಏಯ್ ಎಲ್ಲ ನಿಮ್ಗೆ ಹೇಳ್ಬಿಟ್ ಮಾಡ್ತಾರ ಅವಾಗಲೇ ರವಿ. ಇಲ್ಲ ಆಕ್ಚುಲಿ ಐ ಫೀಲ್ ನಮ್ಮಿಬ್ರಿಗೂ ಮಕ್ಕಳಂದ್ರೆ ಇಷ್ಟ, ಎಸ್ಪೆಷಲಿ ಯಶ್ಗೆ. ಸೊ ಇಟ್ಸ್ ಅ ಬ್ಲೆಸ್ಸಿಂಗ್. ಸೊ ಕಷ್ಟ ಅಂತ ನಾವು ಅನ್ಕೊಳ್ಳೋದೇ ಇಲ್ಲ. ಟೆನ್ಷನ್ ಟೆನ್ಷನ್ ಈಗ ನನ್ನ ಮಗಳು ಎಷ್ಟು ಖುಷಿ ತಾನೆ ಡೈಲಿ. ನಮ್ಗಿಷ್ಟ ಮಕ್ಕಳು, ಆಮೇಲೆ ಲೈಫಲ್ಲಿ ಏನೇ ಆದ್ರೂ ಅಷ್ಟೇ ಆ ಖುಷಿ ಸಿಕ್ಕಿದಾಗ ಅದನ್ನ ಟೆನ್ಷನ್ ಅಂತ ಹೆಂಗೆ ಅನ್ಕೋತೀರಾ? ಎಂಜಾಯ್ ಮಾಡ್ಬೇಕಷ್ಟೇ, ಎಲ್ರಿಗೂ ಸಿಗುತ್ತಾ? ಏನಪ್ಪ ಅಲ್ಲ, ಮಕ್ಕಳಾಗದೇ ಲಕ್ಕು. ಈಗ ಗಂಡ್ಮಕ್ಳು ಹೆಣ್ಮಕ್ಳು ಅನ್ನೋದು ಬರಲ್ಲ, ಮಕ್ಕಳಾಗದೇ ಲಕ್ಕು. ಮಕ್ಕಳಾಗಿ ನೀವು ಚೆನ್ನಾಗಿದ್ದಾಗ ಸಂತೋಷ ಪಡ್ಬೇಕಷ್ಟೇ. ನಿಜವಲ್ಲ, ಅದೇ ನಾನು ಏನು ಹೇಳ್ತೀನಿ, ಅದೆಲ್ಲ ಸೌಭಾಗ್ಯ ಹಿರಿಯರ ಆಶೀರ್ವಾದ, ನಮ್ಮ ತಂದೆ ತಾಯಿಗಳು ಮಾಡಿರೋ ಪುಣ್ಯಗಳು ನಮಗೆ ಕಾಪಾಡುತ್ತೆ ಅಷ್ಟೇ.